ಮಂಡ್ಯದಲ್ಲಿ ವಿಜಯ ಯಾತ್ರೆಗೆ ಕೇಸರಿ ಪಡೆ ಬಿಗ್ ಪ್ಲಾನ್ ಅನ್ನು ಹಾಕೊಂಡಿದೆ ಜೆಡಿಎಸ್ ಕೋಟಿಯಲ್ಲಿ ಕಮಲ ಅರಳಿಸೋಕೆ ವಿಜಯೇಂದ್ರಗೆ ಹೊಣೆಯನ್ನು ನೀಡಲಾಗಿದೆ ಮಂಡ್ಯ ಜೆಡಿಎಸ್ ನ ಭದ್ರಕೋಟೆ ಅಂತ ಹೇಳಲಾಗುತ್ತೆ ಅಲ್ಲಿ ಕಮಲವನ್ನು ಅರಳಿಸೋಕೆ ವಿಜಯೇಂದ್ರಗೆ ಹೊಣೆಯನ್ನು ನೀಡಲಾಗಿದೆ ಚುನಾವಣೆ ಹೊಸ್ತಿಲಲ್ಲಿ ವಿಜಯೇಂದ್ರಗೆ ಒಂದು ರೀತಿ ಹೊಸ ಟಾಸ್ಕ್ ಮಂಡ್ಯದ 7 ಕ್ಷೇತ್ರಗಳಲ್ಲಿ ಖಾತೆ ತೆರೆಯೋಕೆ ರಣತಂತ್ರವನ್ನ ರೂಪಿಸಲಾಗ್ತಾ ಇದೆ 7 ಕ್ಷೇತ್ರಗಳ ಅಭ್ಯರ್ಥಿಗಳ ಜೊತೆಗೆ ವಿಜೇಂದ್ರ ಸಭೆಯನ್ನ ನಡೆಸಿದ್ದಾರೆ ಪ್ರಚಾರ ಯಾವ ರೀತಿ ಮಾಡಬೇಕು ಮತಬೇಟೆಗೆ ಏನೆಲ್ಲ ತಂತ್ರವನ್ನ ಹೆಣಿಬೇಕು ರೂಪಿಸಬೇಕು ಮಂಡ್ಯದ ನಾಯಕರ ಜೊತೆಗೆ ಬಿವೈ ವಿಜೇಂದ್ರ ಗಂಭೀರವಾದಂತ ಚರ್ಚೆಯನ್ನ ನಡೆಸಿದ್ದಾರೆ ಕೆಆರ್ ಪೇಟೆಯಲ್ಲಿ ನಾರಾಯಣ ಗೌಡರನ್ನ ಬಿವೈ ವಿಜೇಂದ್ರ ಗೆಲ್ಲಿಸಿದ್ರು ಈ ಕಾರಣಕ್ಕೆ ಬಿವೈ ವಿಜೇಂದ್ರಗೆ ಮಂಡ್ಯ ಜವಾಬ್ದಾರಿಯನ್ನ ನೀಡಲಾಗಿದೆ ಮುಂದಿನ ವಾರ ಯುವ ಮೋರ್ಚಾ ಸಮಾವೇಶಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗ್ತಾ ಇದೆ ಉಪಚುನಾವಣೆಯಲ್ಲಿ ಏನೋ ಒಂದು ಮ್ಯಾಜಿಕ್ ಮಾಡಿ ಕಮಲ್ ಮಾಡಿದಂತೆ ಈಗಲೂ ಕೂಡ ಅದೇ ರೀತಿ ಮಾಡ್ತಾರಾ ಬಿವೈ ವಿಜೇಂದ್ರ ಅಂತ ಹೇಳಿ ಹೇಗೆ ಪ್ರಚಾರವನ್ನ ಮಾಡಬೇಕು ಹೇಗೆ ಜನರ ಮನಸನ್ನ ಗೆಲ್ಲಬೇಕು ಹೇಗೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಜನರನ್ನ ಒಲಿಸಿಕೊಳ್ಳಬೇಕು ಚುನಾವಣಾ ತಂತ್ರವನ್ನ ಹೇಗೆಲ್ಲ ರೂಪಿಸಬೇಕು ಇದರ ಬಗ್ಗೆ ಮಾಹಿತಿ ನೀಡುತ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ಬಾಲಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಬಾಲಕೃಷ್ಣ ಈಗ ಆಲ್ರೆಡಿ ಮಂಡ್ಯದಲ್ಲಿ ಹೇಗಾದರೂ ಮಾಡಿ ಖಾತೆ ತೆಗಿಲೇಬೇಕು ಅಂತ ಹೇಳಿ ಬಿಜೆಪಿ ಪಣ ತೊಟ್ಟಿದೆ ಅಮಿತ್ ಶಾ ಅವರು ಕೂಡ ಒಂದು ಭಾಷಣವನ್ನ ಕೂಡ ಮಾಡಿ ಹೋಗಿದ್ರು ಒಂದ ರೀತಿ ರಣಕಹಳೆ ಮೊಳಗಿಸಿದೆ ಬಿಜೆಪಿಯಲ್ಲಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈಗ ಅದರ ಉಸ್ತುವಾರಿಯನ್ನ ಜೆಡಿಎಸ್ ಭದ್ರಕೋಟಿ ಆಗಿರುವಂತಹ ಮಂಡ್ಯ ಉಸ್ತುವಾರಿಯನ್ನ ಈಗ ಹೇಗಾದರೂ ಮಾಡಿ ಬಿಜೆಪಿ ಪಡ್ಕೊಳ್ಳಬೇಕು ಅಂತ ಹೇಳಿ ಸ್ಥಾನಗಳನ್ನು ಗೆಲ್ಲೋದಕ್ಕೆ ವಿಜೇಂದ್ರ ಅವರಿಗೆ ಅದರ ಹೊಣೆಯನ್ನು ನೀಡಲಾಗಿದೆ ಸದ್ಯ ಯಾವ ರೀತಿ ತಯಾರಿಯನ್ನು ನಡೆಸಿಕೊಳ್ತಾ ಇದ್ದಾರೆ ಏನಾದರೂ ವಿಜೇಂದ್ರ ಅವರು ಅಲ್ಲಿ ನಿಜವಾಗ್ಲೂ ಕಮಲವನ್ನ ಅರಳಿಸ್ತಾರ ಹೇಗೆ ಇಲ್ಲಿವರೆಗೂ ಕೂಡ ಬಿಜೆಪಿ ಇಲ್ಲಿ ಒಂದೇ ಒಂದು ನೆಲೆ ಕಂಡುಕೊಂಡಿದ್ದು ಅಂದ್ರೆ ಜೆಡಿಎಸ್ ನ ಭದ್ರಕೋಟೆ ಅಂತ ಇದ್ದಂತ ಮಂಡ್ಯ ಜಿಲ್ಲೆಯಲ್ಲಿ ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆಯಲ್ಲಿ ಗೆಲುವು ಸಾಧಿಸಿದಂತದ್ದು ಅಂದ್ರೆ ಕಮಲನ ಅರಳಿಸಿದಂತದ್ದು ಈ ಒಂದು ಕಮಲ ಅರಳಿಸೋಕೆ ಕಾರಣ ಯಾರಂದ್ರೆ ಅವಾಗ ಅಂದಿನ ಸರ್ಕಾರ ಇತ್ತು ಅವತ್ತು ಬಿಜೆಪಿ ಸರ್ಕಾರ ಮತ್ತೆ ಆ ಚುನಾವಣೆನ ಸಂಪೂರ್ಣ ಉಸ್ತುವಾರಿ ಹೊತ್ಕೊಂಡಿದ್ದಂತದ್ದು ವಿಜಯೇಂದ್ರ ಅವರು ಆ ವಿಜಯೇಂದ್ರ ಅವರು ಕಮಲ್ ಮಾಡಿ ಬಿಜೆಪಿನ ಅರಳಿಸಿದ್ರು ಅನ್ನೋ ಒಂದು ಖ್ಯಾತಿ ಕೂಡ ಎಲ್ಲಾ ಕಡೆ ಇರುವಂತದ್ದು ಯಾಕೆಂದ್ರೆ ಭದ್ರಕೋಟೆನೇ ಚಿತ್ರ ಮಾಡಿ ಒಂದು ಕಡೆ ಕಮಲ ಅರಳಿಸಿದ್ರು ಅದು ಜೆಡಿಎಸ್ನ ಭದ್ರಕೋಟೆ ಆಗಿದ್ದಂತ ಮಂಡ್ಯ ಜಿಲ್ಲೆಯಲ್ಲಿ ಅದು ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರನೇ ಒಡೆದು ಅಲ್ಲಿ ಕಮಲ ಅರಳಿಸಿದಂತದ್ದು ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ವಿಜಯೇಂದ್ರ ಅವರು ಕೂಡ ಈಗ ಮಂಡ್ಯ ಉಸ್ತುವಾರಿನ ತಗೋತಾ ಇದ್ದಾರೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಯುವ ಮೋರ್ಚಾ ಅದು ಸಂಪೂರ್ಣ ಹೊಣೆಯನ್ನು ವಿಜಯೇಂದ್ರ ಅವರು ಹೊತ್ಕೊಂಡಿರುವಂತದ್ದು ಮತ್ತೆ ಅದಲ್ಲದೆ ಎಲ್ಲಾ ಸಂಭಾವ್ಯ ಅಭ್ಯರ್ಥಿಗಳನ್ನು ಕೂಡ ಸಭೆಯನ್ನು ನಡೆಸಿ ಎಲ್ರಿಗೂ ಕೂಡ ಒಂದು ತಾಕೀತ್ ಮಾಡಿರುವಂತದ್ದು ಅಂದ್ರೆ ನಾವ್ ಯಾವ ರೀತಿ ಗೆಲ್ಬೇಕು ಗೆಲುವಿನ ರಣತಂತ್ರಗಳೇನು ಅನ್ನೋ ರೀತಿಯಲ್ಲಿ ಎಲ್ರ ಜೊತೆನೂ ಮಾತಾಡಿರುವಂತದ್ದು ಅಂದ್ರೆ ಈ ಸಲ ಮಂಡ್ಯದಲ್ಲಿ ಏಳು ಸ್ಥಾನಗಳನ್ನ ನಾವು ಕೈ ಹಿಡಿಲೇಬೇಕು ನಾವು ಬಿಜೆಪಿ ಅರಳಿಸ್ಲೇಬೇಕು ಕಮಲನ ಅರಳಿಸ್ಲೇಬೇಕು ಅಂತ ಯಾರು ಪಣ ತೊಟ್ಟು ನಿಂತಿರುವಂತದ್ದು ಎಲ್ರಿಗೂ ಕೂಡ ಆ ಒಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ ಈಗ 21ರಿಂದ ಎಲ್ಲಾ ಯುವ ಮೋರ್ಚಾಗಳ ಸಮಾವೇಶಗಳು ಇಡೀ ಜಿಲ್ಲೆಯಾದ್ಯಂತ ನಡೆಯುತ್ತೆ ಅಂತಾನು ಕೂಡ ನಾಯಕರುಗಳು ತಿಳಿಸಿರುವಂತದ್ದು ಮತ್ತೆ ಅದಲ್ಲದೆ ಬಿಜೆಪಿನ ಏನಾದ್ರೂ ಮಾಡಿ